ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸಿಆರ್ಎನ್ ವ್ಲಾಗ್ಸ್. ಇವತ್ತಿನ ವ್ಲಾಗ್ಗೆ ಸ್ವಾಗತ. ಸೊ ಇವತ್ತಿನ ವ್ಲಾಗ್ ಏನಂದ್ರೆ ಏನು ಅಂತ ನನಗೂ ಗೊತ್ತಿಲ್ಲ, ಯಾಕಂದ್ರೆ ಇಬ್ರಿಗೂ ರಜಾ ಇದೆ ಅಂತ. ನಾನು ನಮ್ಮ ಹುಡುಗ ಮಡಿಕೇರಿ ರೂಟಲ್ಲಿ ಇದ್ದೀವಿ ಸರಿನಾ. ಸೊ ಮಡಿಕೇರಿಗೆ ಹೋಗೋ ಪ್ಲ್ಯಾನು. ಗೋವಾನಾ? ಎಳ್ಳು ಎಳ್ಳು ಇದ್ರೆ ಗೋವಾನಾ, ಬನಾನಾ ಇದ್ರೆ ಅರ್ಥ ಆಯ್ತು ಅನ್ಸುತ್ತೆ. ಏನ್ ಪ್ಲಾನ? ಮಡಿಕೇರಿ ಮಡಿಕೇರಿ ಮಡಿಕೇರಿನೇ ಪ್ಲಾನು. ಮಡಿಕೇರಿನೇ ಪ್ಲಾನು. ನಾನೇ ನೋಡ್ಬೇಕು ಅಂದ. ನಾನಿದ್ ಬರ್ಕರಿ ಅಕ್ಕ ಬ್ರೇಕ್ ತುಳಿದು ಕೈಯಲ್ಲಿ ಕ್ಲಚ್ ಹಿಡಿಬೇಕು. ಯಾವ್ದೋ ಬಿಟ್ಟು ಕುಡಿದ್ ಬಿಡ್ತಾರೆ, ನಾವ್ ಹಿಂಗ್ ತಲೆ ತಿಂತಾರೆ. ಇಷ್ಟ ಸಾಕ್ದಂಗೆ ಹಿಂಗೆ ಐಲ್ಯಾಂಡ್ ಫೀಲ್ಡ್ ಅಲ್ಲ ಗುರು ಲೆಜೆಂಡ್. ಯಾವನ ಇದ್ದಲ್ಲ ಶಕ್ತಿ ದೇವತೆಗಳ ನಗರ ಪಿರಿಯಾಪಟ್ಟಣ. ಓ ಹೆಣ್ಮಗು ಹೆಣ್ಮಗು ಪ್ರಪಂಚ ತಲೆಕೆಳಗಾರು. ಸರಿ, ಇವತ್ ರಾತ್ರಿ ಅವಳು ನಂಗೆ ಬೇಕು. ಲ್ಯಾಟ್ರಿ ಗೋಲ್ಡನ್ ಟೆಂಪಲ್ ಹೋಗೋಣ ಅಂತ ಹೋಗ್ತಾ ಇದೀವಿ. ರೋಡ್ ಮಾತ್ರ ಪೀಸ್ ಆಗಿದೆ. ಏನ ಮಾಡ್ತಿದ್ಯಾ? ನೀರ್ ಹಾಕ್ತಿದ್ಯಾ? ಚೆನ್ನಾಗ್ ಹಾಕು. ಇದೆಲ್ಲ ಹಂಗೆ ಬೆಳೆ ಹಂಗೆ ಬೆಳೆ ಬಂದ್ಬಿಡ್ಬೇಕು ಹಸರಾಗಿ. ಗೋಲ್ಡನ್ ಟೆಂಪಲ್ ಹೋಗ್ತಾ ಇದೀವಿ. ಗೋಲ್ಡನ್ ಟೆಂಪಲ್ ಅಲ್ಲಿ ಒಂದ್ ಸ್ವಲ್ಪ ಗೋಲ್ಡ್ ಎತ್ಕ ಬರೋಣ ಅಂತ. ಫೈನಲಿ ಬಂದ್ವಿ ಗೋಲ್ಡನ್ ಟೆಂಪಲ್ಗೆ. ಗುರು ಏನೇನೋ ಪ್ಲಾನ್ ಮಾಡಿ ಎಲ್ಲೆಲ್ಲಿಗೋ ಬಂದ್ವಲ್ಲ ಗುರು ನಾವು. ನಾವೇನೋ ಪ್ಲಾನ್ ಮಾಡಿದ್ವಿ, ಇನ್ನೆಲ್ಗೋ ಬಂದ್ವಿ. ಇನ್ನು ನಾವು ಏನೇನ್ ಮಾಡ್ತೀವೋ ನಮ್ಗೆ ಗೊತ್ತಿಲ್ಲ. ಸೊ ನೋಡ್ತಾರಿ, ತೋರಿಸ್ತಾ ಇರ್ತೀವಿ. ಸೊ ಇಲ್ಲೆಲ್ಲ ನೋಡ್ತಾ ಇರ್ಬೋದು, ಅಂಗಡಿಗಳಿದೆ ತುಂಬಾ ಸಸ್ತಾ. ಏನಿಲ್ಲ, ಒಂದ್ ಕೂಲಿಂಗ್ ಗ್ಲಾಸ್ ಕೇಳಿದ್ವಿ ಎಷ್ಟು ಅಂತ, 450 ರೂಪಾಯಿ ಅಂತೆ. ಇಲ್ಲಿ ಬರಕ್ಕೆ 450 ಖರ್ಚು ಆಗಿಲ್ಲ. ಬರಕ್ಕೆ 450 ರೂಪಾಯಿ ಖರ್ಚಾಗಿಲ್ಲ. ಎಲ್ಲಿಂದ ತರಲಿ ದುಡ್ಡು? ಡೊನೇಷನ್ ಆಫೀಸ್ ಅಂತೆ. ನಮ್ಗೆ ಸ್ವಲ್ಪ ಡೊನೇಷನ್ ಕಡೆ ಹೆಂಗೋ ಊರ್ ಸೇರ್ಕಂತೀವಿ ವಾಪಸ್ಸು ಕತ್ಲಾಗಕ್ಕಿಂತ ಮುಂಚೆ. ನಮ್ಮ ಅವ್ವ ಬೈತಾಳೆ ಲೇಟ್ ಮಾಡಿದ್ರೆ. ಚಿಂಗ್ ಚಾಂಗ್ ಚೂಂಗ್ ಹೊಡಿತೇನೆ ತಾತ. ಬರೀ ಇಂಥದ್ದೆಯಾ? ಅದೇ ಬಾ. ಕ್ಲೈಮೇಟ್ ತುಂಬಾ ಚೆನ್ನಾಗಿದೆ. ಈ ಲೇಸ್ ಅಲ್ಲಿ ಆರೆಂಜ್ ಫ್ಲೇವರ್ ಕೇಳಿದಿರಾ? ಸ್ವೀಟ್ ಅಂಡ್ ಚಿಲ್ಲಿ ತರ, ಅದೇ ತರ ಕೂರ್ಗುವೆ. ಸೊ ಒಂದು ಹಾಟ್ ಅಂಡ್ ಕೋಲ್ಡ್ ತರ. ಈ ಕಡೆ ಚಳಿ ಚಳಿನೂ, ಈ ಕಡೆ ಬಿಸಿಲು ಬಿಸಿಲು. ಫುಲ್ ಕನ್ಫ್ಯೂಷನ್ಸ್ ಆಯ್ತಿದೆ. ಎ ಸಿ ವೆದರ್ ತುಂಬಾ ಚೆನ್ನಾಗಿದೆ. ಇಲ್ಲೇ ಶುರು ಹಚ್ಕೊಳ್ಳೋಣ. ಗೋಲ್ಡನ್ ಟೆಂಪಲ್ ಬಂದು ಏನ್ ಮಾಡ್ತಾ ಇದೀವಿ ಬಾ. ಒಂದೆರಡು ಗ್ರಾಮ್ ಗೋಲ್ಡ್ ಕಿತ್ಕೊಳವ. ಗೋಲ್ಡ್ ಎಲ್ಲ ಕಡೆ ತಾಮ್ರ ತಾಮ್ರ ಮತ್ತೆ ತಾಮ್ರದ ಟೆಂಪಲ್ ಅಂತ ಮಡಗ್ಬೇಕು. ಗೋಲ್ಡ್ ಟೆಂಪಲ್ ಅಂತ ಮಡಗಿರೋದು ಮಾಗ್ನೆ. ಇವೆಲ್ಲ ಗೋಲ್ಡ್ ಯಾರು ನನಗೆ ಬಕರ ಮಾಡ್ತಿದ್ಯಾ? ನೀನು ಬಿಟ್ಟಿದ್ದು ಕೊಡ್ದು ಬಿಟ್ಟಿದ್ಯಾ? ಎಲ್ಲ ನೀರಾ ಕಳೆದ ಕೊಡ್ದು ಬಿಟ್ಟಿದ್ರೆ ಬಕರ ಮಾಡ್ತಾನೆ ಇದಾರೆ. ಏನ ಟ್ರಿಬ್ಯೂಟರೀಸ್ ಅವಾಗ್ಲಿಂದ ಕರ್ನಾಟಕದವ್ರು ಬಕರ ಮಾಡ್ತಾನೆ ಇದಾರೆ. ಸುಮ್ಮನೆ ಗುರು ಆಮೇಲೆ ಹುಡುಕ ಬಂದ್ಬಿಡೋರು ನಮ್ಮ ಮನೆಗೆ. ನನಗೆ ಏನು ಗೊತ್ತಿಲ್ಲ ಗೈಸ್, ನಾನು ತುಂಬ ಒಳ್ಳೆಯ ಗೈಸ್. ಅಲ್ಲಲ್ಲಲ್ಲಲ್ಲಲ್ಲಲ್ಲಯ್ಯ ಒಂದು ಡೌಟ್ ಕಣ, ನಂಗೊಂದು ಕ್ಲಾರಿಫಿಕೇಶನ್ ಕೊಡು. ತಿರುಪತಿಗೆ ಹೋದ್ರೆ ಏನ್ ಕೊಡ್ತಾರೆ ಪ್ರಸಾದ? ಲಾಡು ಕೊಡ್ತಾರೆ. ಧರ್ಮಸ್ಥಳದಲ್ಲಿ ಲಾಡು ಕೊಡ್ತಾರೆ. ಮತ್ತೆ ಗೋಲ್ಡನ್ ಟೆಂಪಲ್ ಅಲ್ಲಿ ಏನ್ ಕೊಡ್ಬೇಕು? ಗೋಲ್ಡ್ ಕೊಡ್ಬೇಕು. ಗೋಲ್ಡ್ ತಾನೆ? ಏನೋ ಒಂಚೂರು ಏನೋ ಕೊಡ್ತಿಲ್ವಲ್ಲ, ಇದಕ್ಕೆ ಏನ ಹೇಳವ? ನಮ್ಮ ಹತ್ರ ಪ್ರಿಂಟಿಂಗ್ ಮಿಷಿನ್ ಇದೆಯಾ? ಮಗ ಆದ್ರೂ ಏನದು ಐ ಡಿ ಕಾರ್ಡಾ? ಏನ ಹೆಸರು? ವಿದ್ಯಾರ್ಥಿನಿ. ಅಕ್ಕ ಅಕ್ಕ ಅನ್ಬೇಡಪ್ಪ ನೀನು. ನೀನು ಮೇಡಮ್ ಅನ್ನು. ಕಾಲ್ಮಿ ಮೇಡಮ್. ಕೊನೆಗೂ ಬಂದ್ವಿ ದುಬಾರೆ ಎಲಿಫೆಂಟ್ ಕ್ಯಾಂಪ್ಗೆ. ಲೇಟ್ ಆಗೋಗಿದೆ, ಜಸ್ಟ್ 15 ಮಿನಿಟ್ಸ್ ಇದೆ ಅಷ್ಟೇನೆ. ತುಂಬಾ ಲೇಟ್ ಆಗೋಯ್ತು. ಅಲ್ಲಿ ಹೋಗಿ ಇನ್ನು ಎಂಟ್ರಿ 100 ರೂಪಾಯಿ ಕೊಟ್ಟು ಹಾಫ್ ಅನ್ ಅವರ್ ನೋಡ್ಕೊಬ ಅಷ್ಟೇ ಟೈಮ್ ಆಗ್ಬಿಡುತ್ತೆ. ಸೊ ಟಿಕೆಟ್ ತೊಗೊಂಡಿದ್ದೀವಿ 200 ರುಪೀಸ್. ಏನವಾಗ ತಪ್ಪ ಎಲ್ಲ ಆನೆನೇ ಇಲ್ಲ ಓಪನ್ ಪ್ಲೇಸಲ್ಲಿ ಇದೆ ಆನೆ. ಎಲ್ಲಿ ಎಲ್ಲ ಆನೆ ಆನೆ ಕುಡಿಲಿ ಎಲ್ಲಿ ಇಲ್ಲಿ ಲೇ. ಹಾ ಒರಿಜಿನಲ್ ಆನೆ ಕಣ. ಓಕೆ 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 ರಿಲ್ಯಾಕ್ಸ್. ಹೇಳಿದ್ರೆ ಹೋಗ್ಬಿಡ್ತೀಯಾ? ಇದೆಲ್ಲ ಬೇಕಾ ನಿನ್ಗೆ? ಬೆಳಗ್ಗೆಯಿಂದ ಅಷ್ಟು ಅರ್ಜೆಂಟ್ ಆಗಿ ಅನ್ಪ್ಲಾನ್ಡ್ ಆಗಿ ಬಂದಿದ್ದಕ್ಕೂ ಇಲ್ಲಿ 300 ರೂಪಾಯಿ ಖರ್ಚು ಮಾಡಿದ್ದಕ್ಕೂ ವರ್ತ್ ಅಂದ್ರೆ ವರ್ತ್ ಗುರು. ಸೊ ನೀವು ಬನ್ನಿ, ಇಲ್ಲಿ ವಿಸಿಟ್ ಮಾಡಿ, ಎಂಜಾಯ್ ಮಾಡಿ. ಗುಡ್ ಡೇ.
1 hour 4:30 to 5:30 ತನಕ ಅಷ್ಟೇನೆ ಬಟ್ ಆದ್ರೂ ನಾವು ಬಂದಿದ್ದೇನು 5-15 ನಿಮಿಷ ಹಂಗ ಬಂದ್ವಿ ಟಿಕೆಟ್ 200 ರೂಪಾಯಿ ಮತ್ತೆ ಅಲ್ಲಿ ಅವರು ಆನೆಗೆ ಸ್ಪೆಸಿಫಿಕ್ ಆಗಿ ಫೋಟೋ ವಿಡಿಯೋ ತಗೋಬೇಕು ಅಂತಂದ್ರೆ ಅದು ನಮಗೆ ಪೋಸ್ ಕೊಡಬೇಕು ಅಂದ್ರೆ ಇಲ್ಲಿ ಏನು ತಿನ್ನಕ್ ಮಾಡಿರ್ತಾರೆ ಅದನ್ನ ತಿನ್ನಕ್ ಕೊಟ್ರೇನೆ ಪೋಸ್ ಕೊಟ್ಟದು ಅದಕ್ಕೊಂದು 100 ರೂಪಾಯಿ ಖರ್ಚಾಯ್ತು ಬಟ್ ಓವರ್ಆಲ್ ವರ್ತ್ ವಿಸಿಟಿಂಗು ಸೈಕ್ ಮಾತ್ರ ಸಾಯಂಕಾಲ ನನ್ನ ನಿಜವಾಗ್ಲು ಬೆಳಗ್ಗೆ ಹೆಂಗಿರುತ್ತೆ ಅಂತ ನಂಗೆ ಗೊತ್ತಿಲ್ಲ ಸಾಯಂಕಾಲ ಮಾತ್ರ ಸೆಕ್ಸಿಯಾಗಿದೆ ಎನ್ವೈರನ್ಮೆಂಟ್ಗೂ ಕ್ಲೈಮೇಟ್ಗೂ ವೆದರ್ಗೂ ಒಂದು ಲುಕ್ ಆಗಿರ್ಬೋದು ಮತ್ತೆ ಈವ್ನಿಂಗ್ ಟೈಮು ರುಚಿಗೆದ್ದ ಆನೆಗಳನ್ನ ನೋಡೋಕ್ಕೂ ಸೈಕ್ ಕಾಮ್ ಬೋಲ ಸಾಬ್ ಒಂದ್ ಆನೆ ನೋಡಿಬೇಕು ಏನಿ ಐತಲ್ವಾ ನಿಮ್ ಮನೆಗೆ ಅರ್ಜೆಂಟ್ ತಗೊಂಡೋಗಿ ಏನಿ ಯಾಕಂದ್ರೆ ಆನೆ ಅರ್ಥ ಆಯ್ತು ಅನ್ಸುತ್ತೆ ಸಾರಿ 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 ಮಗ ಒಳ್ಳೆ ಸನ್ಸೆಟ್ ಒಂದ್ 2 ಫೋಟೋ ತೆಗಿ ಸೂರ್ಯ ಈ ಕಡೆ ಇರ್ಬೇಕಿತ್ತು ಈ ಕಡೆನಾ ಈ ಕಡೆ ಓಟ ಅಲ್ಲಿ ಹೋಗಿರೋದಕ್ಕೆ ಬೇಜಾರಿಲ್ಲ ನಂಗೊಂದು ಮೆಸೇಜ್ ಆಗ್ತಿ ಆ ಕಡೆ ಬಂದ್ಬಿಟ್ಟಲ್ಲ ನೆಕ್ಸ್ಟ್ ಬಿಡು ಕಾಲ್ ಕೂಡ ಕೇಳ್ತೀನಿ ಸೂರ್ಯ ಏನು ಉತ್ತರ ಕೊಡ್ತೀಯಪ್ಪ ಮಿಸ್ಟರ್ ಸೂರ್ಯ ಸೊ ಫೈನಲಿ ಅನ್ಪ್ಲಾನ್ಡ್ ಬ್ಲಾಗ್ ಆಗಿದ್ರು ವರ್ತಬಲ್ ಬಂದಿದ್ವೆ ಮಿಷನ್ ಸಕ್ಸಸ್ಫುಲ್ ಸೊ ಇಲ್ಲಿಗೆ ಈ ರಿವ್ಯೂನ ಸಾರಿ ಗುರು ರಿವ್ಯೂ ಕೊಟ್ಟು ಕೊಟ್ಟು ರಿವ್ಯೂನ ಬ್ಯಾಗ್ ಬರ್ತದೆ ಫೋಟೋ ಹಾಕಿದಾರೆ ಕ್ಲಾಸ್ ಹುಡುಗಿರ್ ಕೊಡ್ತಾ ಇದ್ನಪ್ಪ ನಿಮ್ ಕ್ಲಾಸ್ ಹುಡುಗಿರದ ನಮ್ ಕ್ಲಾಸ್ ಹೊಡೆದು ಒಂದ್ ಇಬ್ರದ್ ಕೊಡುವೆ ಗುರು ಸೇಮ್ ಟು ಸೇಮ್ ಬಟ್ ಡಿಫ್ರೆಂಟ್ ನಾವು ಆಕ್ಚುಲಿ ಬಜೆಟ್ ಫ್ರೆಂಡ್ಲಿ ಆಗಿ ಓಡಾಡೋದು ಬಟ್ ಒಂದ್ ಪ್ಲೇಸ್ಗೆ ಅಂತ ಹೋದಾಗ ಗೊತ್ತಾಗಿರುತ್ತೆ ಒಂದು ಹೇಳಕ್ ಇಷ್ಟಪಡ್ತೀನಿ ಏನ್ ಗೊತ್ತಾ ಈ ತರ ಜಾಗಕ್ಕೆ ಜೀವನದಲ್ಲಿ ಒಂದ್ಸತಿ ಬರ್ಬೋದು ಸರಿನಾ ಅಲ್ಲಿ ನಾವು ಖರ್ಚು ಮಾಡೋ ದುಡ್ಡು ಒಂದೇ ಸತಿ ಖರ್ಚು ಮಾಡೋದು ಆದ್ರೆ ನಾವು ಅದೇ ದುಡ್ಡನ್ನ ವರ್ಷಾಂ ಪೂರ್ತಿ ದುಡಿತಾನೆ ಇರ್ತೀವಿ ಆದ್ರೆ ವರ್ಷಾಂ ಪೂರ್ತಿ ಅದೇ ಜಾಗಕ್ಕೆ ಬರಕ್ ಆಯ್ತಿರಲ್ಲ ಅದರಿಂದ ಬಂದಷ್ಟಲ್ಲಿ ದುಡ್ಡಿನ ಯೋಚನೆ ಮಾಡಿದೆ ಆ ಮೂಮೆಂಟ್ನ ಎಂಜಾಯ್ ಮಾಡ್ಕೊಂಡು ಪ್ಲೇಸ್ನ ಎಂಜಾಯ್ ಮಾಡ್ಕೊಂಡು ಹೋದ್ರೆ ಆ ಒಂದು ಲೆವೆಲ್ ಸ್ಯಾಟಿಸ್ಫ್ಯಾಕ್ಷನ್ ಸಿಗಲ್ಲ ಏನಾ ನಿಜನಾ ಈ ಕಣ್ಣಲ್ಲಿ ಏನೇನು ನೋಡ್ಬೇಕು ಕಾಣೆ ಸೊ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ನೋಡ್ತಾ ಇರಿ ಸಿ ಆರ್ ಎನ್ ವ್ಲಾಗ್ಸ್ ನಗ್ ನಗ್ತಾ ಇರಿ ಮಿಡಲ್ ಕ್ಲಾಸ್ ಗುರು ಪಕ್ಷಿಗಳು ಹಾರಾಡ್ತಾ ಇದೆ ಎಷ್ಟು ಸ್ವತಂತ್ರದಿಂದ ಫ್ರೀಡಮ್ ಇಂದ ಹಾರಾಡ್ತಾ 200 ಅಡಿ ಆರ್ತು 300 ಅಡಿ ಆರ್ತು 400 ಅಡಿ ಆರ್ತು 500 ಅಡಿ ಆರ್ತು ನಾನು ರೆಕ್ಕೆ ಗಟ್ಟಿ ಹಾರುವಷ್ಟು ನನಗೆ ಸಂತೋಷ ಆಯ್ತು ಹೋಗುತ್ತೆ ನಾನೇ